ಅದು ಮೊದಲನೇದಾಗಿ ದೇಶದ ಜನತೆಗೆ ಹಾಗೂ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಜನತೆಗೆ 73ನೇ ವರ್ಷದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಯಾಕಂದರೆ ಈ ರಾಜ್ಯೋತ್ಸವ ಗಣರಾಜ್ಯೋತ್ಸವ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಹಲವಾರು ತ್ಯಾಗ ಇದೆ ಇದರಲ್ಲಿ. ಹಲವಾರು ನಾಯಕರ ತ್ಯಾಗ, ಜಾತ್ಯತೀತವಾಗಿ ತ್ಯಾಗ ಮಾಡಿ ಆಮೇಲೆ ಇವತ್ತು ಸಂವಿಧಾನ ರಚನೆಯಾಗಿ ನಮ್ಮ ದೇಶ ಯಾವ ರೀತಿ ಉನ್ನತ ಸ್ಥಾನಕ್ಕೆ ಹೋಗಬೇಕಾಗಿದೆ ಅನ್ನೋ ಒಂದು ಕನಸು ಅವರು ಅಂದ್ಕೊಂಡಿದ್ರು. ಅದು ನನಸಾಗಿ ನಾವೆಲ್ಲ ಯುವಕರು ಹಾಗೂ ದೇಶದ ಎಲ್ಲ ಪೀಳಿಗೆಯವರು ಅದನ್ನು ಕಾಪಾಡಿಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡುತ್ತಾ ಇವತ್ತು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೇಳ್ತೀವಿ. ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಎಲ್ಲ ನಾಯಕರು ಸೇರಿ, ಎಲ್ಲ ನಾಯಕರು, ಮುಖಂಡರು, ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ಇವತ್ತು ಅದ್ಧೂರಿಯಾಗಿ ಸ್ವಲ್ಪ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸರ್, ನಾವು ಪ್ರತಿಯೊಬ್ಬರು ನಾಗರಿಕರು, ಭಾರತೀಯ ನಾಗರಿಕರಾಗಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ ಅವ್ರು ಹೇಳ್ದಂಗೆ ಎಲ್ಲ ಕಡೆ ಸುತ್ತಾಡಿ ಪ್ರಪಂಚದಲ್ಲೇ ಒಂದು ಒಳ್ಳೆ ಸಂವಿಧಾನ ಅನ್ನೋ ಮೆರುಗು ನಮಗಿದೆ. ಸೊ ಅದನ್ನು ನಾವು ಕರೆಕ್ಟ್ ರೀತಿಯಲ್ಲಿ ನಾವು ಪಾಲಿಸ್ಕೊಂಡು ಹೋಗಬೇಕಾಗಿದೆ ಸರ್. ಇವಾಗ ಕೆಲವು ರಾಜಕೀಯ ಪಿತಿರುಗಳಿಂದ, ಷಡ್ಯಂತ್ರಗಳಿಂದ ಅದನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರೋ ಕೆಲವರಿಂದ ಅದು ರೈಟ್ ಟ್ರ್ಯಾಕಲ್ಲಿ ಹೋಗ್ತಾ ಇಲ್ಲ ಅನ್ನಿಸ್ತದೆ ಕೆಲವು ವಿಷಯದಲ್ಲಿ, ಎಲ್ಲ ವಿಷಯದಲ್ಲೂ ಅಲ್ಲ, ಕೆಲವು ವಿಷಯದಲ್ಲಿ. ಅದು ಕೆಲವರಿಂದ, ಎಲ್ಲರಿಂದನೂ ಅಲ್ಲ. ಅದನ್ನು ಕರೆಕ್ಟ್ ರೀತಿ ನಾವು ಮುಂದೆಗಾಗಲಿ ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶ ಇದೆ.